ಡಿ ಕೆ ಶಿವಕುಮಾರ್ ಸಿಡಿ ಬಿಡುಗಡೆ ಮಾಡಿ ನನ್ನ ವೈಯಕ್ತಿಕ ಜೀವನ ಹಾಳು ಮಾಡಿದ ಒಬ್ಬ ಮಹಿಳೆ ಮೂಲಕ ನನ್ನ ತೇಜೋವದೆ ಮಾಡಿದ ಮಾರ್ಚ್ ಇಪ್ಪತ್ತೊಂದರಂದು ನನ್ನ ಸಿಡಿ ಬಿಡುಗಡೆ ಮಾಡಿ ಹೆಸರು ಕೆಡಿಸಿದ ನಾನು ಯಾವುದೇ ತಪ್ಪು ಮಾಡಿದ್ದರೂ ಒಪ್ಪಿಕೊಳ್ಳಬೇಕಾಯಿತು ತಪ್ಪು ಮಾಡದಿದ್ದರು ಸಿಡಿ ಪ್ರಕರಣದ ಯುವತಿ ನರೇಶ್ ಸೇರಿದಂತೆ ಆರು ಜನರನ್ನು ಬಂಧಿಸಿ ಪ್ರಕರಣ ತನಿಖೆ ಸಿಬಿಐಗೆ ವಹಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿನಿ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ವಹಿಸ್ತೀನಿ ಎಂದಿದ್ದಾರೆ ಡಿಯಲ್ಲಿದ್ದ ಹುಡುಗಿಯನ್ನು ಬಂಧಿಸಿದರೆ ಎಲ್ಲಾ ಸತ್ಯ ಹೊರಬರುತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಕೆಯನ್ನು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಯೊಬ್ಬರ ಒಬ್ಬರ ಮನೆಯಲ್ಲಿ ಇರಿಸಲಾಗಿದೆ ಈಗ ಅಂದ್ಬಿಟ್ಟು ರಮೇಶ್ ಾರ್ಕಿಹಳ್ಳಿ ಆರೋಪ ಮಾಡಿದ್ದಾರೆ ಅಲ್ಲದೆ ಗ್ರಾಮೀಣ ಶಾಸಕಿಗೆ ಟಿಕೆಟ್ ಕೊಡಲು ಶಿವಕುಮಾರ್ ನಿರಾಕರಿಸಿದ್ರು ಲಕ್ಷ್ಮೀ ನಾನು ಮಾಡಿದ್ರು ಅವರಿಬ್ಬರು ಸೇರಿಕೊಂಡೆ ನನ್ನ ವಿರುದ್ಧ ಈ ರೀತಿ ಷಡ್ಯಂತ್ರನ ಮಾಡಿದ್ದಾರೆ ಹೀಗಾಗಿ ಕಂಪ್ಲೀಟ್ ತನಿಖೆ ಆದ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನೋದು ಅವ್ರ ಆರೋಪ ಆಗಿದೆ ಇಷ್ಟಿನೆಂಟ್ ಆಗಿದ್ರು ಈಗ ಹೇಳ್ತಾರೆ ನಾನು ಡಿ ಕೆ ಶಿವಕುಮಾರ್ ತುಂಬಾ ಚೆನ್ನಾಗಿದ್ವಿ ಅಂತ ಹೌದು ಚೆನ್ನಾಗಿದ್ರು ಇವರು ಅವ್ರಿಗೇನು ಗತಿ ಇಲ್ಲ ಅನ್ನೋದು ಹೇಳಿದಲ್ಲ ಅವ್ರು ಹೇಳದಂಗೆ ಅಂದ್ರೆ ಒಂದು ಕಿತ್ತೋಗಿರೋ ಚಪ್ಪಲಿ ಅಂದ್ರೆ ಗತಿ ಇರ್ಲಿಲ್ಲ ಅನ್ನೋ ಅರ್ಥ ಹೌದು ಇವತ್ತು ಹಿಂಗ ಆಗ್ಬಿಟ್ಟವ್ರೆ ಈಗಲೂ ಡಿ ಕೆ ಶಿವಕುಮಾರ್ ಅಂದ್ರೆ ಅವ್ರ ಅವರ ಆರೋಪದ ಪ್ರಕಾರ ಡಿ ಕೆ ಶಿವಕುಮಾರ್ ಇವ್ರು ಸಿಡಿ ಮಾಡ್ಸಿಲ್ಲ ಅಂದ್ರೆ ಇವನು ಹೇಳ್ತಿರ್ಲಿಲ್ಲ ಅವರು ಹೌದು ರಮೇಶ್ ಹೋಳಿ ಆರೋಪದಂತೆ ಡಿ ಕೆ ಶಿವಕುಮಾರ್ ಇವ್ರು ಸಿಡಿ ಮಾಡ್ಸೋರೆ ಅಂತ ಇವತ್ತು ಆ ಸಿಡಿ ಬಿಟ್ಟಿಲ್ಲ ಅಂದ್ರೆ ಇವೆಲ್ಲ ಆಯ್ತಿರ್ಲಿಲ್ಲ ಚರ್ಚೆ ಬರ್ತಿರ್ಲಿಲ್ಲ ಆದ್ರೆ ಆ ಸಿಡಿಯಿಂದ ಇಷ್ಟೆಲ್ಲ ಸಿಡಿದಿದೆ ಈಗ ಜನ ತೀರ್ಮಾನ ಮಾಡ್ತಾರೆ ಹೌದು ಜನ ತೀರ್ಮಾನ ಆಗಲೇ ಹೇಳಿದೆ ನರೇಶನ್ ಹೇಗಾಗತ್ತೆ ಅಂದರೆ ಈಗಲೂ ಗೋಪಿನಾಥ್ ಜನ ಬೈಯಲ್ಲ ವೀರಪ್ಪನ್ನ ಹೊರಗಡೆ ಅವರಿಗೆ ಕಾಡುಗಳ್ಳ ವೀರಪ್ಪನ್ ಅಂತಕ ವೀರಪ್ಪನ್ ಅಂತಾರೆ ಹಂಗೆ ಡಿ ಕೆ ಶಿವಕುಮಾರ್ ಅವರನ್ನ ಕನಕಪುರಕ್ಕೆ ಅವರದು ಎತ್ಕೊಂಡು ಮೆರ್ಸವರದು ಅವ್ರೂರು ಅವ್ರ ಜ ಇದು ಕನಕಪುರದಲ್ಲಿ ಏನು ಮಾಡೋಕೆ ಡಿ ಕೆ ಶಿವಕುಮಾರ್ ಆದರೆ ಕನಕಪುರದ ಹೊರಗಡೆ ಬಂದು ರಾಜಕಾರಣ ಮಾಡ್ಬೇಕಾದ್ರೆ ಈ ಇವೆಲ್ಲ ಆಯ್ತಲ್ಲ ಇವೆಲ್ಲವೂ ಕೂಡ ಡ್ಯಾಮೇಜ್ ಆಗತ್ತೆ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಇಡೀ ಬೆಳಗಾವಿ ಜನ ಗೊತ್ತದು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯವಾಗಿ ಬೆಳೆದದ್ದು ಯಾರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಕ್ತಿ ತುಂಬಿದ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟ್ರೆಂತ್ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾದಿ ಏನು ಅಂತ ಎಲ್ರಿಗೊತ್ತಿರೋದಿಲ್ಲ ಯಾಕಂದ್ರೆ ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡೋರು ರಮೇಶ್ ಜಾರಕಿಹೊಳಿ ಅಂತ ಎಲ್ಲ ಗೊತ್ತು ಅದನ್ನ ಮತ್ ಮತ್ತೆ ನಾನೇ ಮಾಡಿದೆ ನಾನೇ ಮಾಡಿದೆ ನಾನೇ ಸಪೋರ್ಟ್ ಮಾಡಿದೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಗೊತ್ತು ಹೌದು ಅದೇನ್ ಮಾಡಕ್ಕಾಗಲ್ಲ ಮೇಲೆ ಕೆಲವರು ಓದಿತಾರೆ ಹಂಗ ರಾಜಕಾರಣ ಇರ್ಬೋದಲ್ಲ ಅಲ್ಲ ವಿರೋಧ ನಡೀತಾ ಇರ್ತವೆ ಹೌದು ಇದು ಮಾಡೋಕ್ಕೆ ಅದನ್ನು ಅವೆಲ್ಲ ಸಹಜ ರಾಜಕಾರಣದಲ್ಲಿ ಹತ್ತಿರಣಿ ಓದಿಯವರು ಇದ್ದೇ ಇರ್ತಾರೆ ಅಲ್ಲ ಇದನ್ನ ಎಲೆಕ್ಷನ್ ಟೈಮ್ಗೆ ಹೈಕಮಾಂಡ್ ಹೇಳೋರ ಏನಾದ್ರು ಹಿಂಗೆ ಜೋರಾಗಿ ಸೌಂಡ್ ಮಾಡಿ ಈಗ ಸಿ ಬಿ ಐ ಅಂತಿದಾರಲ್ಲ ಹೌದು ಈಗ ನನ್ಗೆ ಮಿನಿಸ್ಟರ್ ಸಿ ಬಿ ಐ ಕೊಡಿ ಕೊಡಬಹುದೇನೋ ಯಾಕಂದ್ರೆ ಒಬ್ಬ ಮಿನಿಸ್ಟರ್ ಸಿ ಡಿ ಬಿಡುಗಡೆ ಆಗಿದೆ ಇನ್ನೂ ನೂರು ಜನ ಸಿಡಿ ಇದೆ ಅಂತಂದ್ರೆ ಸಿ ಬಿ ಐ ತನಿಖೆಗೆ ಹೋಗ್ಬಹುದೇನೋ ಹೌದು ಆ ಸಿ ಬಿ ಐ ತನಿಖೆಗೆ ಹೋದಾಗೆಲ್ಲ ಗೊತ್ತಾಗುತ್ತೆ ಇದು ನೈತಿಕ ರಾಜಕಾರಣವೋ ಇಲ್ಲ ಇನ್ನೊಬ್ರದ ಸೆಕ್ಸಿಡಿಗಳು ಮಾಡ್ಕೊಂಡು ಮಾಡೋ ರಾಜಕಾರಣವೋ ಅರ್ಥ ಆಗುತ್ತೆ ಬಟ್ ಚರ್ಚೆ ಮಾಡೋಕ್ಕೆ ಅಸಹ್ಯ ರೋಡ್ ಇಲ್ಲ ಮೋರಿ ಇಲ್ಲ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ಊರು ಉದ್ಧಾರ ಆಗಿಲ್ಲ ಲೂಟಿ ಟ್ವೆಂಟಿಗಳು ಎಲ್ಲ ನಿಂತವ್ರೆ ಇಂಥ ಸಂದರ್ಭದಲ್ಲಿ ಅದನ್ನ ಚರ್ಚೆ ಆಗಬೇಕಾದಂಥ ಒಂದು ರಾಜಕಾರಣ ಚುನಾವಣೆ ಕೇವಲ ಸಿ ಡಿ ಮೇಲೆ ಆಡಿಯೋ ಮೇಲೆ ನಿಂತೈತಲ್ಲ ಇತ್ತಲ್ಲ ಬೇಸರ ನಿಜ ನಿಜ ಬೇಸರ ಕೆರೆ ಕಿತ್ರೆ ಬೈಲ್ ಮೇಲೆ ಹೋಗುತ್ತೆ ಆದರೆ ಈ ವಿವಿಧ ಯಾವುದು ಚುನಾವಣೆ ವಸ್ತುಗಳೇ ಅಲ್ಲ ಆದರೆ ಒಬ್ಬರನ್ನ ತೇಜ್ ಒಂದು ಪದ ಬಳಸಿದ್ರು ಹೌದು ನೀನು ಬಂದ ಹಂಗಿರೋ ತಾಕತ್ತಿರೋ ನನ್ನ ವಿರುದ್ಧ ಫೈಟ್ ಮಾಡಬೇಕಾದ ಚುನಾವಣೆಗಳನ್ನ ಇವೆಲ್ಲ ಯಾವುದು ಅನ್ನೋದೊಂದು ಇದಿದೆ ಬಟ್ ಡಿ ಕೆ ಶಿವಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಇಲ್ಲ ನನ್ನ ಪಾತ್ರ ಇಲ್ಲ ಇದರಲ್ಲಿ ಅಂತ ಬಟ್ ಈ ಯಾವತ್ತೂ ಹೇಳಿಲ್ಲ ಹೇಳಿಲ್ಲ ಪ್ಯಾಂಟ್ ಬಿಚ್ಚಿದವರೇ ಅಲ್ವಾ ಪ್ಯಾಂಟ್ ಬಿಚ್ಚಿದವರೇ ಅಲ್ವಾ ಅಂತ ಅಷ್ಟೇ ಆದರೆ ಇನ್ನೂ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಅಂದರೆ ಎಷ್ಟು ಜನ ಪ್ಯಾಂಟ್ ಬಿಚ್ಚಿಸೋರೇ ಅಂತ ಲೈಕ್ ಅಂದ್ರೆ ಎಷ್ಟು ಇನ್ನೂ ಆತರ ಸಿಡಿಗಳಿದೆ ಅನ್ನೋ ಪ್ರಶ್ನೆಗಳು ಜನಗಳಿಗೆ ಕಾಡುತ್ತೆ ರಮೇಶ್ ಜಾರಕಿಹೊಳಿ ಅವರಪ್ಪ ಅಲ್ಲ ಗಳಿವಕುಮಾರ್ ಬ್ಯಾಂಕ್ ರಮೇಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಎನ್ನುದಾರ ಇನ್ನೆಷ್ಟು ಜನ ಸಿಡಿ ಅದರಲ್ಲಿ ಅವ್ರು ಒದ್ದಾಡ್ಕೊಂಡು ಎಷ್ಟು ಜನ ಏನ್ ಮಾಡ್ಕತ್ತ ಅವರು ಅದು ಗೊತ್ತಿಲ್ಲ ರಾಜಕಾರಣ ಇದು ಸಿಡಿ ಅತಿ ದೊಡ್ಡ ವೆಪನ್ ಆಗುತ್ತಾ ಬಿಜೆಪಿ ಅವರು ಜನಗಳಿಗೇನ್ ಗೊತ್ತಾ ನಿಮ್ಗೆ ವೆಬ್ಸೈಟ್ ಗಳು ಒಂದಷ್ಟು ಬ್ಯಾನ್ ಆಗಿಲ್ಲ ನೋಡ್ಬೇಕಾರೆ ಎಲ್ಲಾರು ಸಾವ್ರ ನೋಡ್ಕತ್ತಾರ ಯಾರ ಏನ್ ಎರಡನೇ ವಿಚಾರ ಯಾರನೋ ಇವತ್ ನಾನು ಇಲ್ಲಿ ನಿಂತ್ಕೊಂಡು ಯೋಗೇಶ್ ಅವರೇ ನೀವು ಸರಿ ಇಲ್ಲ ನೀವು ಕಚಡ ನೀವು ಲೋಫಾರ್ ನೀವು ಫೋರ್ ಟ್ವೆಂಟಿ ಅನ್ಬಿಟ್ಟು ನಾನು ನಿಮ್ಮನ್ನ ಹೇಳ್ಬಿಟ್ಟು ನಾನು ನಿಂತ್ಕೋಬಹುದು ನಾಳೆ ನಾನೆಂತ ಲೋಫಾರ್ ಅಂತ ಜನಕ್ಕೆ ಗೊತ್ತಾಗತ್ತೆ ನಾನೆಂತ ಕಚಡ ಅಂತ ಜನಕ್ಕೆ ಗೊತ್ತಾಗತ್ತೆ ನಾನೆಂತ ಫೋರ್ ಟ್ವೆಂಟಿ ಅಂತ ಜನಕ್ಕೆ ಗೊತ್ತಾಗತ್ತೆ ನಾವು ನಮ್ಮ ಸಾಮರ್ಥ್ಯದ ಮೇಲೆ ರಾಜಕೀಯ ಮಾಡಬೇಕು ನಾವು ನಾನು ಜನಕ್ಕೆ ಏನ್ ಮಾಡ್ತೀನಿ ಅನ್ನೋದ್ರ ಮೇಲೆ ರಾಜಕೀಯ ಮಾಡಬೇಕು ಮ್ಯಾನಿಫೆಸ್ಟೋ ಮೇಲೆ ರಾಜಕೀಯ ಮಾಡ್ಬೇಕು ನಾನು ಇದನ್ನು ಮಾಡ್ತೀನಿ ಅಂತ ಹೌದು ಯೋಗೇಶ್ ಅವ್ರ ಸರಿ ಇಲ್ಲ ಯೋಗೇಶ್ ಅವ್ರ ಈ ಸಿ ಡಿ ಯೋಗೇಶ್ ದಿ ಆಡಿಯೋ ಅಂದ್ಕಂಡ್ ಮಾಡ ಈ ರಾಜಕಾರಣ ದರ್ದಿದೆಯಲ್ಲ ಇದು ಕುಲ್ಗೆಟ್ ರಾಜಕಾರಣ ಜನ ಪಾಠ ಕಲಿಸ್ಬೇಕು ಇವಳಿಗೆ ಹೌದು ಈ ಬಿಡ್ಕಂಡ್ ಆಟಗಳವಲ್ಲ ಇವತ್ತು ಇಷ್ಟಿನ ಎಲ್ಲೋಗಿತ್ತು ರಮೇಶ್ ಜಾರಕಿಹೊಳಿ ರೋಷಾ ವೇಷ ಅಂತ ನಾನು ಅದನ್ನೇ ಕೇಳಲು